ನಮಸ್ಕಾರ ಸ್ನೇಹಿತರೆ, ಇಂದಿನ ಅಧ್ಯಾಯದಲ್ಲಿ ನಾವು ಶಂತನು ಮತ್ತು ಗಂಗಾದೇವಿಯವರ ವಿವಾಹ ಮತ್ತು ಭೀಷ್ಮನ ಜನನದ ಬಗ್ಗೆ ತಿಳ್ಕೊಂಡಿದ್ವಿ. ಈ ಅಧ್ಯಾಯದಲ್ಲಿ ಭೀಷ್ಮನ ಪ್ರತಿಜ್ಞೆ, ಅವನು ಏನು ಪ್ರತಿಜ್ಞೆ ಮಾಡಿದ ಅಂತಕ್ಕಂಥದ್ದನ್ನು ಈ ಅಧ್ಯಾಯದಲ್ಲಿ ನೋಡ್ತಾ ಹೋಗೋಣ. ಒಂದು ದಿನ ಶಂತನು ಬೇಟೆಗಾಗಿ ಅಡ್ಡಾಡುತ್ತಿದ್ದಾಗ ಗಂಗಾ ನದಿ ತೀರದಲ್ಲಿ ಒಂದು ಕಡೆ ತೇಜಸ್ವಿಯಾದ ಯುವಕ ನದಿಯ ಪ್ರವಾಹವನ್ನು ತನ್ನ ಬಾಣಗಳಿಂದ ತಡೆದಿದ್ದನು. ಆಗ ಗಂಗೆಯ ಬಳಿ ಬಂದು, ಇವನು ಬೇರಾರೂ ಅಲ್ಲ, ಶಸ್ತ್ರವಿದ್ಯಾ ಪಾರಂಗತನು, ವೇದಶಾಸ್ತ್ರ ಪಂಡಿತನು ಆದ ಗಂಗಾದತ್ತ ಎಂದು ಶಂತನಿಗೆ ಹೇಳುತ್ತಾಳೆ. ಆವಾಗ ಶಂತನಿಗೆ ಆನಂದವೇ ಆನಂದ. ತನ್ನ ಮಗನನ್ನು ಕರೆದುಕೊಂಡು ಹೋಗಿ ನನ್ನ ರಾಜ್ಯಕ್ಕೆ ಗಂಗಾದತ್ತನೇ ವಾರಸುದಾರ ಎಂದು ಘೋಷಿಸಿದ. ಆದರೆ ತಾನೊಂದು ಬಗೆದರೆ ದೈವವು ಮತ್ತೊಂದು ಬಗೆಯುವುದು. ಆದರೆ ನಾವೆಲ್ಲ ದೇವರ ಕೈಯಲ್ಲಿಯ ಗೊಂಬೆಗಳು. ಗಂಗಾದತ್ತನ ಭವಿಷ್ಯವೇ ಬೇರೆ ಗತಿ ಹಿಡಿಯಿತು. ಹೀಗೆ ಕೆಲವು ವರ್ಷಗಳು ಕಳೆದ ಮೇಲೆ ಶಂತನು ಯಮುನಾ ನದಿ ತೀರದಲ್ಲಿ ಸಂಚರಿಸುತ್ತಿದ್ದನು. ಅಲ್ಲಿ ಅತ್ಯಂತ ಸುಂದರಿಯಾದ ಬೆಸ್ತರ ಹುಡುಗಿಯನ್ನು ಕಂಡನು. ಅವಳ ದೇಹದಿಂದ ಸುವಾಸನೆ ಸೂಸುವಂತೆ ಒಬ್ಬ ಮಹರ್ಷಿ ವರ ನೀಡಿದ್ದ. ಆಗ ರಾಜನು ಬಂದು ಕೇಳುತ್ತಾನೆ, ನೀನ್ಯಾರು, ನಿನ್ನ ಹೆಸರೇನು ಅಂದಾಗ, ನನ್ನ ಹೆಸರು ಸತ್ಯವತಿ, ನಾನು ಬೆಸ್ತರ ಮುಖಂಡನ ಮಗಳು. ಧರ್ಮಾರ್ಥವಾಗಿ ನಾನು ದೋಣಿಯನ್ನು ಓಡಿಸಿ ಜನರನ್ನು ದಡಕ್ಕೆ ಮುಟ್ಟಿಸುವ ಕಾರ್ಯ ನನ್ನದೆಂದು ಶಂತನು ರಾಜನಿಗೆ ವಿವರಿಸಿದಳು. ದೇವತೆಯಂತಿದ್ದ ಅವಳನ್ನು ಮದುವೆಯಾಗುವ ಆಸೆಯಾಯಿತು. ಅವಳ ತಂದೆಯ ಬಳಿ ಹೋಗಿ ನಿನ್ನ ಮಗಳನ್ನು ಮದುವೆ ಮಾಡಿಕೊಡಬೇಕೆಂದು ಕೇಳಿಕೊಂಡ. ರಾಜನ ಬೇಡಿಕೆಯನ್ನು ಕಂಡು ಅವನಿಗೆ ಅತಿ ಸಂತೋಷವಾಯಿತು. ನೀನು ಅವಳನ್ನು ಮದುವೆಯಾಗುವುದಾದರೆ ಒಂದು ಷರತ್ತನ್ನು ನಡೆಸಿಕೊಡಬೇಕು ಎಂದು ಅವಳ ಸತ್ಯವತಿಯ ತಂದೆ ಹೇಳುತ್ತಾನೆ. ಅದಕ್ಕೆ ಒಪ್ಪುವುದಾದರೆ ಆಗಬಹುದೆಂಬ ಷರತ್ತು ಏನೆಂದು ಕೇಳಿದ. ಮುಂದೆ ವಿಚಾರಿಸಿ ನನ್ನ ತೀರ್ಮಾನ ಹೇಳುತ್ತೇನೆ ಎಂದು ಹೇಳಿದ. ಅದಕ್ಕೆ ಬೆಸ್ತರವನು, ಮಹಾರಾಜ, ಅವಳ ಹೊಟ್ಟೆಯಲ್ಲಿ ಹುಟ್ಟುವ ಮಗನು ನಿನ್ನ ನಂತರ ರಾಜನಾಗಬೇಕು. ಶಂತನು ಅವಳ ಮೇಲಿನ ಆಸೆಯಿಂದ ಹುಚ್ಚನಂತಾಗಿದ್ದರೂ ಆ ಷರತ್ತಿಗೆ ಮನವೊಪ್ಪಲಿಲ್ಲ. ದೇವವ್ರತ ಅಂದರೆ ಗಂಗಾದತ್ತ ಅವನಿಗೆ ಮೋಸ ಮಾಡಲು ಸ್ವಲ್ಪವೂ ಅವನ ಮನಸ್ಸು ಒಪ್ಪಲಿಲ್ಲ. ಆ ಹುಡುಗಿಯ ಬಗ್ಗೆ ಚಿಂತಿಸುತ್ತಾ ಮನಸ್ಸಿನಲ್ಲಿ ಕೊರಗುತ್ತಾ ಊರಿಗೆ ಬಂದ. ನಡೆದುದನ್ನು ಅರಮನೆಯಲ್ಲಿ ಯಾರಿಗೂ ಹೇಳಲಿಲ್ಲ. ಅವಳ ಚಿಂತೆಯಲ್ಲಿ ಕೃಶನಾಗುತ್ತಾ ಹೊರಟ. ಮಹಾಬುದ್ಧಿವಂತನಾದ ದೇವವ್ರತ ಅಂದರೆ ಭೀಷ್ಮ ತನ್ನ ತಂದೆಯ ಮನಸ್ಸಿನಲ್ಲಿ ಏನಿದೆ, ಯಾಕೆ ಚಿಂತಿಸುತ್ತಿದ್ದಾನೆ ಎಂಬುದನ್ನು ಅರಿತು ತನ್ನ ತಂದೆಗೆ ಆಪ್ತನಾಗಿದ್ದ ವೃದ್ಧ ಮಂತ್ರಿಯ ಬಳಿ ಹೋಗಿ ಸಮೀಪದಲ್ಲಿ ಏನಾದರೂ ನಡೆಯಿತೇ ಎಂದು ಕೇಳಿದ. ನಿಜ ಸಂಗತಿ ಗೊತ್ತಾದ ಮೇಲೆ ಹಿರಿಯರೊಂದಿಗೆ ಬೆಸ್ತರವನಿಗೆ ನನ್ನ ತಂದೆಗೆ ನಿನ್ನ ಮಗಳನ್ನು ಕೊಡಬೇಕೆಂದು ಪ್ರಾರ್ಥಿಸಿದ. ಆಗ ದೇವವ್ರತ, ಓ ಬೆಸ್ತರವನೇ, ನನ್ನ ಅಭಿಮತವನ್ನು ಕೇಳು. ಇಂಥ ಮಾತನ್ನು ಹಿಂದೆ ಯಾರೂ ಆಡಿರಲಾರರು. ಈಕೆಯಲ್ಲಿ ಹುಟ್ಟುವ ಮಗನು ನಮಗೆ ರಾಜನಾಗುತ್ತಾನೆ, ಇದು ಸತ್ಯ ಎಂದ. ಆದರೂ ಬೆಸ್ತರವನು ಹಿಂಜರಿದ. ನೀನು ತೆಗೆದುಕೊಂಡಿರುವ ಪ್ರತಿಜ್ಞೆಯು ಅತ್ಯಂತ ಪ್ರಶಂಸಾರ್ಹವಾದುದು, ನಿನಗೆ ಉಚಿತವೂ ಆಗಿದೆ. ಆದರೆ ನಿನ್ನಂತೆ ನಿನ್ನ ಮಕ್ಕಳು ಈ ಮಾತನ್ನು ನಡೆಸಿಕೊಡುವವರೆಂದು ಹೇಗೆ ನಂಬಲಿ ಅಂದಾಗ ದೇವವ್ರತ ಹೇಳುತ್ತಾನೆ, ಕೂಡಲೇ ದಾಶರಾಜ, ಈ ಹಿರಿಯರು ಅಧಿಕಾರಿಗಳ ಸಾಕ್ಷಿಯಾಗಿ ಹೇಳುತ್ತೇನೆ ಕೇಳು. ರಾಜ್ಯವನ್ನು ಈಗಾಗಲೇ ಬಿಟ್ಟುಕೊಟ್ಟಿದ್ದೇನೆ. ನನ್ನ ಎರಡನೆಯ ಪ್ರತಿಜ್ಞೆಯನ್ನು ಕೇಳು. ನಾನು ಆ ಬ್ರಹ್ಮಚಾರಿಯಾಗಿಯೇ ಉಳಿಯುತ್ತೇನೆ. ಎಂದಿಗೂ ಮದುವೆಯಾಗುವುದಿಲ್ಲ. ಮಕ್ಕಳಿಲ್ಲದಿದ್ದರೂ ನಾನು ಸ್ವರ್ಗವನ್ನು ಸೇರುತ್ತೇನೆ ಎನ್ನುವ ಧೀರ ಪ್ರತಿಜ್ಞೆ ಮಾಡಿದ ಭೀಷ್ಮ. ದೇವವ್ರತನ ಕಠೋರ ಪ್ರತಿಜ್ಞೆಯನ್ನು ಕೇಳಿ ಬಹಳ ಆನಂದವಾಯಿತು. ಕೂಡಲೇ ಚಕ್ರವರ್ತಿಯಾದ ಶಂತನುವಿನೊಂದಿಗೆ ತನ್ನ ಮಗಳ ವಿವಾಹವು ಅನುವಿತ್ತನು. ಸತ್ಯವತಿಯು ತಂದೆಯ ಆಶೀರ್ವಾದ ಪಡೆದು ಭೀಷ್ಮನ ರಥದಲ್ಲಿ ಕುಳಿತು ಹಸ್ತಿನಾಪುರದ ಕಡೆಗೆ ಪಯಣಿಸಿದಳು. ಸಭಿಕರೆಲ್ಲ ಪಿತೃಪ್ರೇಮವನ್ನು ಕಂಡು ಕೊಂಡಾಡಿದರು. ಅವನ ಮನೋಬಲ ಹಾಗೂ ಧೈರ್ಯವನ್ನು ಮೆಚ್ಚಿ ನೀನು ಅಸಾಧ್ಯವನ್ನು ಸಾಧಿಸುವ ಭೀಷ್ಮ ಎಂದು ಹೊಗಳಿದರು. ಶಂತನು ಭೀಷ್ಮನ ಕಾರ್ಯ ಮೆಚ್ಚಿ, ನೀನು ಇಚ್ಛಾಮರಣಿಯಾಗು, ನೀನು ಅಪೇಕ್ಷಿಸುವವರೆಗೂ ಸಾವು ಬರದಿರಲಿ ಎಂದು ಆಶೀರ್ವದಿಸಿದನು. ಧನ್ಯವಾದಗಳು ಸ್ನೇಹಿತರೆ.